नमस्कार वीक्षकरे, नीवु नोड्ता इद्दीरा सेक्युलर टीवी, नानु श्रुति नीराय। ताज महल ईगा विवादद महल आगिदे, अदु ताज महल अल्ल तेजो महालय। कट्टिसिद्दु शहजहान अल्ल, मत्यारु इदरल्लि 22 मुच्चिद कोठडिगळल्लि शिवन देवालयद कुरुहुगळिवे अन्नो टाक् कूड स्टार्ट आगिदे। ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ। ತಾಜ್ ಮಹಲ್ ಅನ್ನು ತೇಜೋ ಮಹಲ್ ಅನ್ಬೇಕು ಎಂಬ ಕೂಗು ಎದ್ದಿದೆ। ಇದೇ ಕಾರಣಕ್ಕೆ ತಾಜ್ ಮಹಲ್ನ 22 ರೂಮ್ಗಳಲ್ಲಿ ಶಿವನ ವಿಗ್ರಹ ಇದೆ। ಇಲ್ಲಿ ಶಾಸನಗಳನ್ನು ಇರಿಸಲಾಗಿದೆ ಎನ್ನಲಾಗ್ತಾ ಇದೆ। ಈ ಕ್ಲೋಸ್ ಆಗಿರುವ ರೂಮ್ಗಳನ್ನ ಓಪನ್ ಮಾಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ। ಇದಲ್ಲದೆ ಸತ್ಯಶೋಧನಾ ಸಮಿತಿ ರಚನೆ ಮಾಡುವಂತೆ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ। ತಾಜ್ ಮಹಲ್ ಅನ್ನು ತೇಜೋ ಮಹಲ್ ಎಂದು ಕರೆಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ। ತಾಜ್ ಮಹಲ್ ಈಗ ವಿವಾದದ ಮಹಲ್ ಆಗಿದೆ। प्रेम सौध विवाद के स्फोटक तिवे ताज महल अल अब हिंदू मंदिर तेजो महालय इपत्तेरडु क्लोज आगे रूम शिवन देवालय कुरुहुगळिवे अनो बेजान टाक् शुरुआत मत्तोंदेडे जयपुर माजी राजमनेतन विवाद धुमुकिदे। माजी राजमनेतन राजकुमारी प्रस्तुत सवाई मधोपुर बीजेपी संसदे दिया कुमारी बे ध्वनि अपस्वर मूल वे जी बिल्कुल। वो जो जमीन थी वो उसकी जो वहाँ पर हमारे पास भी जो दस्तावेज है उसमें ये जो प्रॉपर्टी है ये पैलेस था और शाहजहां ने इस पे कब्जा किया और उस समय तो क्या है कि सरकार उन्हीं की थी। आज भी अगर कोई गवर्नमेंट अक्वायर करती है आपके लैंड उसके बदले में मुआवजा देती है तो मैंने सुना कि उसके बदले में मुआवजा दिया, लेकिन हम उस समय ऐसा कोई लॉ नहीं था कि आप उसको अपील कर सकते थे या उसके विरोध में कुछ कर सकते। ಉತ್ತರ ಪ್ರದೇಶದಿಂದ ಪ್ರೇಮ ಸೌಧದ ವಿವಾದ ಸ್ಟಾರ್ಟ್ ಆಗಿದೆ। ಬಿಜೆಪಿ ಸಂಸದೆ ದಿಯಾ ಕುಮಾರಿ ತಾಜ್ ಮಹಲ್ ಭೂಮಿ ನಮ್ಮ ಪೂರ್ವಜರಿಗೆ ಸೇರಿದೆ ಅಂದು ಇದನ್ನ ಒತ್ತುವರಿ ಮಾಡ್ಕೊಂಡಿದ್ರು। ಸುಪ್ರೀಂ ಕೋರ್ಟ್ ದಾಖಲೆಗಳನ್ನು ಕೇಳಿದ್ರೆ ದಾಖಲೆಗಳನ್ನು ನೀಡುತ್ತೇವೆ ಎಂದಿದ್ದಾರೆ। ಈ ಹೇಳಿಕೆಯಿಂದ ತಾಜ್ ವಿವಾದಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ। ಆ ಮೂಲಕ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಸುತ್ತ ವಿವಾದ ಶುರುವಾಗಿದೆ। आज भी ये जो स्थिति है बहुत अच्छा है कि इन्होंने किसी ने आवाज उठाई और पिटीशन फाइल की है। उसके लिए कोई भी अगर आवश्यकता पड़ेगी दस्तावेजों की या कुछ भी तो हमारे वहाँ ट्रस्ट में कोठी खाना भी है, जो भी डॉक्यूमेंट्स है हम लोग प्रोवाइड करेंगे अगर कोर्ट आदेश दे। ತಾಜ್ ಮಹಲ್ ಕುರಿತು ಬಿಜೆಪಿ ಕಾರ್ಯಕರ್ತರೊಬ್ಬರು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ। ತಾಜ್ ಮಹಲ್ ಇರುವ ಸ್ಥಳದಲ್ಲಿ ತೇಜೋ ಮಹಾಲಯ ಅಥವಾ ದೇವಾಲಯವಿದೆ, ಅವುಗಳ ಬಗ್ಗೆ ಮಾಹಿತಿಯು ವರ್ಷಗಳಿಂದ ಮುಚ್ಚಿದ ಕೋಣೆಗಳಲ್ಲಿದೆ। ಈ ರೂಮ್ಗಳನ್ನು ಓಪನ್ ಮಾಡಿದ್ರೆ ಸತ್ಯ ಜಗತ್ತಿಗೆ ತಿಳಿಯುತ್ತೆ। ತಾಜ್ ಮಹಲ್ನ 20ಕ್ಕೂ ಹೆಚ್ಚು ರೂಮ್ಗಳು ಅನೇಕ ವರ್ಷಗಳಿಂದ ಕ್ಲೋಸ್ ಆಗಿರುವ ಉಲ್ಲೇಖವಿದೆ। ಈ ಡೋರ್ಗಳನ್ನು ಓಪನ್ ಮಾಡಿದ್ರೆ ಇನ್ನೂ ದೊಡ್ಡ ವಿಚಾರಗಳು ಬಯಲಾಗುತ್ತೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ। ತಾಜ್ ಭೂಮಿ ನಮ್ಮದು, ತಾಜ್ ಪೂರ್ವಜರ ಆಸ್ತಿ, ತಾಜ್ ಭೂಮಿ ನಮ್ಮದು ಅನ್ನೋದು ಬಿಜೆಪಿ ಸಂಸದೆ ದಿಯಾ ಕುಮಾರ್ ಅವರ ವಾದ। ಇದೀಗ ತಾಜ್ ಮಹಲ್ನ ಕ್ಲೋಸ್ ಆಗಿರುವ ಡೋರ್ಗಳನ್ನ ಓಪನ್ ಮಾಡಿದ್ರೆ ಅನೇಕ ರಹಸ್ಯಗಳು ಬಹಿರಂಗಗೊಳ್ಳುತ್ತವೆ। ಒಂದು ರೀತಿಯಲ್ಲಿ ತಾಜ್ ಮಹಲ್ನ ನಮ್ಮ ಆಸ್ತಿ ಎಂದು ದಿಯಾ ಕುಮಾರ್ ಹೇಳಿದ್ದಾರೆ। ಈ ಭೂಮಿ ನಮ್ಮ ಪೂರ್ವಜರಿಗೆ ಸೇರಿತ್ತು, ಅದು ಈ ಸಮಯದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು। जी जी बिल्कुल। वो जो जमीन थी वो उसकी जो वहाँ पर हमारे पास भी जो दस्तावेज है उसमें ये जो प्रॉपर्टी है ये पैलेस था और शाहजहां ने इसपे कब्जा किया और उस समय तो क्या है कि सरकार उन्हीं की थी। ಈ ಭೂಮಿ ನಮ್ಮ ಪೂರ್ವಜರಿಗೆ ಸೇರಿದ್ದು, ಅದು ಆ ಸಮಯದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು। ಭೂಮಿ ಪೂರ್ವಜರಿಗೆ ಸೇರಿತ್ತು, ನಮ್ಮ ಪರಂಪರೆಯಾಗಿತ್ತು। ಈ ಪರಂಪರೆಯನ್ನ ತಿರುಚಲಾಗಿದೆ। ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ನಮ್ಮ ಪುಸ್ತಕ ಮಳಿಗೆಯಲ್ಲಿವೆ, ಮೊಘಲರು ಅದನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋದು ದಿಯಾ ಕುಮಾರಿ ಅವರ ವಾದ। वो डॉक्यूमेंट्स में यही है कि उन्होंने इसको लिया था उस समय, उनको अच्छा लगा तो उन्होंने इसको
क्या कोई टेंपल था वहाँ पर? वो अभी इतना कुछ मैंने देखा नहीं है, लेकिन डेफिनेटली वो जो प्रॉपर्टी थी वो बिल्कुल हमारे परिवार की थी। ಕ್ಲೋಸ್ ಆಗಿರುವ ತಾಜ್ ಮಹಲ್ ನ 22 ರೂಮ್ ಗಳನ್ನ ಓಪನ್ ಮಾಡಬೇಕು. ಆ ರೂಮ್ ಗಳಲ್ಲಿ ಹಿಂದೂ ವಿಗ್ರಹವಿದೆ, ಅಲ್ಲಿ ಧರ್ಮ ಗ್ರಂಥಗಳನ್ನ ಬಚ್ಚಿಡಲಾಗಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಕೀ ಓಪನ್ ಮಾಡಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ನಿರ್ದೇಶನ ನೀಡಬೇಕು. ರೂಮ್ ಗಳನ್ನ ಪರಿಶೀಲನೆ ನಡೆಸಲು ಹಿಂದೂ ವಿಗ್ರಹ ಧರ್ಮ ಗ್ರಂಥಗಳ ಕುರುಹು ಹುಡುಕಲು ಸಮಿತಿಯೊಂದನ್ನ ರಚನೆ ಮಾಡಬೇಕು. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಅಂತ ಅಯೋಧ್ಯಾ ಜಿಲ್ಲಾ ಬಿಜೆಪಿ ಮಾಧ್ಯಮ ಉಸ್ತುವಾರಿ ಡಾಕ್ಟರ್ ರಜನೀಶ್ ಅರ್ಜಿ ಸಲ್ಲಿಸಿದ್ದಾರೆ. ತಾಜ್ ವಿವಾದಗಳ ಮಹಲ್, ಅದು ತಾಜ್ ಮಹಲ್ ಅಲ್ಲ, ತೇಜೋ ಮಹಲ್ ಎಂಬ ಹಲವು ವಾದಗಳಿವೆ. ತಾಜ್ ಮಹಲ್ ಮೂಲತಃ ಶಿವನ ದೇಗುಲ ಎಂದು 2015 ಆರು ವಕೀಲರು ಅರ್ಜಿ ಸಲ್ಲಿಸಿದ್ರು. ಈ ವಾದವನ್ನ 2017 ಬಿಜೆಪಿಯ ಪ್ರಮುಖ ನಾಯಕ ವಿನಯ್ ಕಟಿಹಾರ್ ಪುರಸ್ಕರಿಸಿದ್ರು. ತಾಜ್ ಮಹಲ್ಗೆ ತೆರಳಿ ಹಿಂದೂ ಕುರುಹು ಶೋಧಿಸಲು ಯೋಗಿ ಆದಿತ್ಯನಾಥ್ ಕೋರಿದ್ರು. ತಾಜ್ ಮಹಲ್ ಅನ್ನು ಶಹಜಹಾನ್ ಕಟ್ಟಿಸಿಲ್ಲ ಎಂದು ಕಾರವಾರದ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿದ್ರು. ರಾಜ ಜಯಸಿಂಹನಿಂದ ತಾಜ್ ಮಹಲ್ ಅನ್ನು ಶಹಜಹಾನ್ ಖರೀದಿಸಿದ್ದ ಎಂದು 2019 ತಿಳಿಸಿದ್ರು. ಇತಿಹಾಸಕಾರರು ಹಾಗೂ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಈ ವಾದಗಳನ್ನ ಹಲವಾರು ಬಾರಿ ತಿರಸ್ಕರಿಸಿದೆ. ಮೊಘಲ್ ಸಾಮ್ರಾಟ ಶಹಜಹಾನ್ ಕಟ್ಟಿಸಿದ್ದ ಸ್ಮಾರಕ ಎಂದು 2018 ಕೋರ್ಟ್ಗೂ ಇಲಾಖೆ ತಿಳಿಸಿತ್ತು. ತಾಜ್ ವಿವಾದದ ಚೆಂಡು ಕೋರ್ಟ್ ಅಂಗಳಕ್ಕೆ ತಲುಪಿದೆ. ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠ ಪ್ರಕರಣವನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಈ ವೇಳೆ ಅರ್ಜಿದಾರರ ವಿರುದ್ಧ ಗರಂ ಆಗಿದೆ, ಅಲ್ಲದೆ ಅರ್ಜಿಯನ್ನ ವಜಾಗೊಳಿಸಿದೆ. ಈ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಸಾಧ್ಯವಿಲ್ಲ, ಇದು ನ್ಯಾಯಸಮ್ಮತ ಅಲ್ಲದ ವಿಷಯ, ಸತ್ಯ ಶೋಧನೆ ಸಮಿತಿ ರಚನೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಅರ್ಜಿದಾರರನ್ನ ತೀವ್ರ ತರಾಟೆ ತೆಗೆದುಕೊಂಡ ಕೋರ್ಟ್ ನಾಳೆಯೇ ನ್ಯಾಯಾಧೀಶರ ಕೊಠಡಿಗೆ ಹೋಗ್ಬೇಕಂದ್ರೆ ಹೇಗೆ? ತಾಜ್ ಇತಿಹಾಸ ಗೊತ್ತಾಗ್ಬೇಕಾ ನಿಮ್ಗೆ? ಅಥವಾ ಕ್ಲೋಸ್ ಆದ ರೂಮ್ ನಲ್ಲಿ ಏನಿದೆ ಅಂತ ತಿಳಿಯಬೇಕಾ? ಇತಿಹಾಸ ತಿಳಿಯಬೇಕಾದ್ರೆ ರಿಸರ್ಚ್ ಮಾಡಿ, PhD ಮಾಡಿ. ಸಾರ್ವಜನಿಕರ ಹಿತಾಸಕ್ತಿ ಪದ್ಧತಿ ಅಪಹಾಸ್ಯ ಮಾಡಬೇಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದೆ. ಆ ಮೂಲಕ ತಾಜ್ ವರ್ಸಸ್ ತೇಜೋ ಮಹಲ್ ವಿವಾದ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ತಳ್ಳಿಹಾಕಿದೆ. ಇದರಿಂದ ಅರ್ಜಿದಾರರಿಗೆ ಭಾರಿ ಮುಖಭಂಗವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಕ್ಷಣದ ಮಾಹಿತಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.